ಪ್ರಿಯ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ಕೆವಿಜಿ ಸುಳ್ಳಿ ಹಬ್ಬ ಸಮಾಜ ಸೇವಾ ಸಂಘದ ವತಿಯಿಂದ ಕೆವಿಜಿ ಸಂಸ್ಕರಣೆ ಮತ್ತು ಕೆವಿಜಿ ಸಾಧನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ನಿನ್ನೆ ಸುಳ್ಳದಲ್ಲಿ ನಡೆಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಸಮಿತಿ ಗೌರವಾಧ್ಯಕ್ಷರಾದ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದರವರು ವಹಿಸಿದ್ದರು. ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಕೆವಿ ರೇಣುಕಾ ಪ್ರಸಾದ್ ಅವರು ಗೌರವ ಅತಿಥಿಯಾಗಿ ಉಪಸ್ಥಿತರಿದ್ದರು. ರಾಜ್ಯ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಹಾಗೂ ಪ್ರಖ್ಯಾತ ವೈದ್ಯ ಡಾಕ್ಟರ್ ಅಂಜನಪ್ಪ ಕೆವಿಜಿ ಸಂಸ್ಕರಣ ಭಾಷಣ ಮಾಡಿದರು. ಸಮಾರಂಭದಲ್ಲಿ ಹಿರಿಯ ಶಿಕ್ಷಣ ತಜ್ಞರಾದ ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಎಂ ಬಾಲಚಂದ್ರ ಗೌಡ ಹಾಗೂ ಗ್ರೀನ್ ಹೀರೋ ಆಫ್ ಇಂಡಿಯಾ ಡಾಕ್ಟರ್ ಆರ್ ಕೆ ನಾಯರ್ ಅವರನ್ನು ಕೆವಿಜಿ ಸಾಧನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಖ್ಯ ಅತಿಥಿ ಡಾಕ್ಟರ್ ಅಂಜನಪ್ಪರವರನ್ನು, ಡಾಕ್ಟರ್ ಎನ್ ಎ ಜ್ಞಾನೇಶ್, ಪ್ರೊಫೆಸರ್ ಬಾಲಚಂದ್ರ ಗೌಡರನ್ನು ಪ್ರಸನ್ನ ನಿಡ್ಯಮಲೆ, ಡಾಕ್ಟರ್ ಆರ್ ಕೆ ನಾಯರ್ ಅವರನ್ನು ಹರೀಶ್ ಬಂಟ್ವಾಳ ಪರಿಚಯಿಸಿದರು. ಕೆವಿಜಿ ಸುಳ್ಳಿಹಬ್ಬ ಸಮಿತಿಯಿಂದ ಮನೆ ಪೂರ್ತಿಗೊಳಿಸಲು ನೀಡಲಾದ 1 ಲಕ್ಷ ರೂಪಾಯಿ ದೇಣಿಗೆ ಚೆಕ್ ಅನ್ನು ಉಬರಡ್ಕದ ಸೂರ್ಯಮನೆ ಅನಂತ್ ಕುಮಾರ್ ಅವರಿಗೆ ಹಸ್ತಾಂತರಿಸಲಾಯಿತು. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಸ್ಮೃತಿ ಇರಾನಿ ಕುಕ್ಕಿಶ್ರೀ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದರು. ದೇವಸ್ಥಾನದ ವತಿಯಿಂದ ರಾಜಗೋಪುರ ಬಳಿ ಅವರನ್ನು ಸ್ವಾಗತಿಸಲಾಯಿತು. ದೇವರ ದರ್ಶನ ಪಡೆದ ಬಳಿಕ ವಿಶೇಷ ಪೂಜೆ ಹಾಗೂ ಮಹಾಭಿಷೇಕ ಸೇವೆ ಮಾಡಿಸಿದರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ, ಸದಸ್ಯರುಗಳಾದ ಪ್ರಸನ್ನ ದರ್ಬೆ, ಶ್ರೀವಸ್ತ, ಪಿಜಿಎಸ್ಎನ್ ಪ್ರಸಾದ್, ಮನೋಹರ ರೈ, ಶೋಭಾ ಗಿರಿಧರ್, ವನಜಾ ಭಟ್, ಲೋಕೇಶ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಿಂಗಯ್ಯ, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಲತಾ ಮತ್ತಿತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅವರು ಕೆಎಸ್ಎಸ್ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಸುಳ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಸುಳ್ಯದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ನಿಂದ ಬಿ ಪ್ಲಸ್ ಗ್ರೇಡ್ ಲಭಿಸಿದೆ. ವಾರದ ಹಿಂದೆ ನ್ಯಾಕ್ ಅಧಿಕಾರಿಗಳು ಸುಳ್ಯ ಪ್ರಥಮ ದರ್ಜೆ ಕಾಲೇಜಿಗೆ ಬಂದು ಪ್ರಗತಿ ಪರಿಶೀಲನೆ ನಡೆಸಿ ತೆರಳಿದ್ದರು. ಇದೀಗ ಗ್ರೇಡ್ ಪ್ರಕಟಗೊಂಡಿದ್ದು ಸಂಸ್ಥೆಗೆ ಬಿ ಪ್ಲಸ್ ಗ್ರೇಡ್ ಲಭಿಸಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ಕೊಯಿಂಗಾಜೆ ತಿಳಿಸಿದ್ದಾರೆ. ಮಂಡೆಕೋಲು ಗ್ರಾಮದ ಪೇರಾಲು ಶ್ರೀ ಬಜಬಿಲ ಉಳಾಕುಲು ಶ್ರೀ ಧೂಮಾವತಿ ಮತ್ತು ಪರಿವಾರ ದೈವಗಳ ಕ್ಷೇತ್ರದಲ್ಲಿ ಇಂದು ಶ್ರೀ ದೈವಗಳ ತೊಡಕ ಜಾತ್ರೆ ಬಜಬಿಲ ದೈವಸ್ಥಾನದಲ್ಲಿ ಆರಂಭಗೊಂಡಿದೆ. ನಿನ್ನೆ ದೈವಗಳಿಗೆ ಕೂಡಿ ಇಂದು ಉಳಾಕುಲು ದೈವಗಳ ನೇಮೋತ್ಸವ ನಡೆಯಿತು. ಊರ ಹಾಗೂ ಪರವೂರ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದ ಸ್ವೀಕರಿಸಿದರು. ನಾಳೆ ಧೂಮಾವತಿ ಮತ್ತು ಪರಿವಾರ ದೈವಗಳ ನೇಮೋತ್ಸವ ನಡೆಯುವುದು. ಮನೆ ನಿರ್ಮಿಸಿ ಆರ್ಥಿಕ ಅಡಚಣೆಯಿಂದ ಪೂರ್ಣಗೊಳಿಸಲು ಸಾಧ್ಯವಾಗದೆ ಬಾಕಿಯಾಗಿರುವ ಒಬ್ಬ ಬಡವರಿಗೆ ಮನೆ ಪೂರ್ಣಗೊಳಿಸುವುದಕ್ಕಾಗಿ ಕೆವಿಜಿ ಸುಳ್ಳಿ ಹಬ್ಬ ಸಮಾಜ ಸೇವಾ ಸಮಿತಿ ವತಿಯಿಂದ ನೀಡಲಾಗುವ 1 ಲಕ್ಷ ರೂಪಾಯಿ ನೆರವನ್ನು ಈ ವರ್ಷ ಪ್ರಾಕೃತಿಕ ವಿಕೋಪದಿಂದ ಮನೆ ನಾಶವಾಗಿದ್ದ ಉಬರಡ್ಕ ಗ್ರಾಮದ ಸೂರ್ಯಮನೆ ಅನಂತ್ ಕುಮಾರ್ ಅವರ ಮನೆ ನಿರ್ಮಾಣಕ್ಕೆ ನೀಡಿದ್ದು, ಪೂರ್ಣಗೊಂಡಿರುವ ಈ ಮನೆಯ ಹಸ್ತಾಂತರ ಕಾರ್ಯಕ್ರಮ ನಿನ್ನೆ ನಡೆಯಿತು. ಉಬರಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಿತ್ರಕುಮಾರಿ ಹಾಗೂ ಉಬರಡ್ಕ ನರಸಿಂಹ ಶಾಸ್ತವು ದೇವಾಲಯದ ಆಡಳಿತ ಮುಕ್ತೇಸರಾದ ರತ್ನಾಕರ ಗೌಡ ಬಳ್ಳಡ್ಕ, ಉಬರಡ್ಕ ಮಿತ್ತೂರು ನಾಯರ್ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ವೆಂಕಟರಮಣ ಕೆದಂಬಾಡಿ ಅವರು ಮನೆಗೆ ಅಳವಡಿಸಲಾದ ಶಿಲಾ ಫಲಕವನ್ನು ಅನಾವರಣಗೊಳಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮ ನೆರವೇರಿಸಿದರು. ಕೆವಿಜಿ ಸುಳ್ಳಿ ಹಬ್ಬ ಸಮಿತಿ ಅಧ್ಯಕ್ಷ ದೊಡ್ಡಣ್ಣ ಬರಮೇಲು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಗೂನಡ್ಕ ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಗಣಿತ ದಿನಾಚರಣೆ ಪ್ರಯುಕ್ತ ವಿವಿಧ ಮಾದರಿಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಿವಿಧ ಬಗೆಯ ಗಣಿತ ಮಾದರಿ, ಕಸದಿಂದ ರಸ ಮಾದರಿ, ವಿವಿಧ ತರಕಾರಿ ಮತ್ತು ಹಣ್ಣುಗಳಿಂದ ಕಲಾಕೃತಿಗಳನ್ನು ಮಾಡಿ ಪ್ರದರ್ಶಿಸಲಾಯಿತು. ಕಾರ್ಯಕ್ರಮವನ್ನು ಬೆಂಗಳೂರಿನ IQ 41 ರಿಸರ್ಚ್ ಕನ್ಸಲ್ಟೆನ್ಸಿಯ ಶ್ರೀಮತಿ ಡಾಕ್ಟರ್ ವಿಶ್ವ ಶ್ರೀನಿಧಿ, ಭೌತಶಾಸ್ತ್ರ ಉಪನ್ಯಾಸಕ ಪ್ರೊಫೆಸರ್ ರತನ್, ಕಲಾ ಅಧ್ಯಾಪಕರಾದ ಪ್ರಸನ್ನ ಐವರ್ನಾಡು ಹಾಗೂ ಶಾಲಾ ಪ್ರಾಂಶುಪಾಲರಾದ ಶೋಭಾ ಕಿಶೋರ್ ಮೇಣದಿಂದ ಬರೆದ ಪಟಕ್ಕೆ ಬಣ್ಣ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಸುದ್ದಿ ಮುಂದುವರಿಯುತ್ತದೆ, ಸಣ್ಣ ಬ್ರೇಕ್ನ ನಂತರ. ಮದುವೆ ಸೀಸನ್ ಹತ್ರ ಬರ್ತಾ ಇದೆ. ಮದುಮಗ ಮದುಮಗಳು ಹಾಗೂ ಇಡೀ ಫ್ಯಾಮಿಲಿಗೆ ಬೇಕಾಗುವ ಜವಳಿ ಎಲ್ಲಿ ಪರ್ಚೇಸ್ ಮಾಡೋದು ಅಂತ ಯೋಚಿಸ್ತಿದ್ದೀರಾ? ಟೆನ್ಷನ್ ಬಿಟ್ಟಾಕಿ, ಇಂದೇ ಸುಳ್ಳಿಯಾದ ಕುಂಕುಮ್ ಫ್ಯಾಷನ್ ಗೆ ಭೇಟಿ ಕೊಡಿ. ಇಲ್ಲಿ ಮಕ್ಕಳ, ಪುರುಷರ, ಮಹಿಳೆಯರ ವಿನೂತನ ಮಾದರಿಯ ಉಡುಪುಗಳು ಹಾಗೂ ಮದುವೆ ಜವಳಿಗಳ ಅಪೂರ್ವ ಸಂಗ್ರಹವಿದೆ. ಜೊತೆಗೆ 999 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಲಕ್ಕಿ ಕೂಪನ್ ಖಚಿತ ಉಡುಗೊರೆ. ವಾರದ ಪ್ರತಿದಿನವೂ ತೆರೆದಿರುತ್ತದೆ. ಎಂದೇ ಸಂಪರ್ಕಿಸಿ. ಸುಳ್ಯದ ಏಕೈಕ ಜನಪ್ರಿಯ ಫ್ಯಾಮಿಲಿ ಶೋರೂಮ್ ಕುಂಕುಮ್ ಫ್ಯಾಷನ್.
ಕುಂಕುಮ್ ಫ್ಯಾಷನ್, ದ್ವಾರಕಾ ಹೋಟೆಲ್ ಮುಂಭಾಗ, ಶುಭ ಕಾಂಪ್ಲೆಕ್ಸ್ ಮೇನ್ ರೋಡ್ ಸುಳ್ಯ. ಕಾಂಟ್ಯಾಕ್ಟ್ 9035379813 ಅಥವಾ 7892003606. ನಮ್ಮ ಸಹ ಸಂಸ್ಥೆಗಳು ಜಯಲಕ್ಷ್ಮಿ ಟೆಕ್ಸ್ಟೈಲ್ ಅಂಡ್ ರೆಡಿಮೇಡ್, ಎಂಎಸ್ ಟವರ್ ಖಾಸಗಿ ಬಸ್ ನಿಲ್ದಾಣದ ಬಳಿ ಸುಳ್ಯ, ಮುಳಿಯ ನೆಕ್ಸ್ಟ್ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಮೇನ್ ರೋಡ್ ಪುತ್ತೂರು. ಪ್ರತಿ ಕುಟುಂಬದ ಆಪ್ತ ಅಚ್ಚುಮೆಚ್ಚಿನ ವಸ್ತ್ರ ಮಳಿಗೆ ಕಾವೇರಿ ಗಾರ್ಮೆಂಟ್ಸ್. ವಧುವರರ ನವನವೀನ ವಸ್ತ್ರ ವಿನ್ಯಾಸ, ಮಹಿಳೆಯರ ಮನಸೂರೆಗೊಳಿಸುವ ವೈವಿಧ್ಯತೆ, ಮಕ್ಕಳ ಸಿದ್ಧ ಉಡುಪುಗಳ ಬೃಹತ್ ಆಯ್ಕೆ, ಪುರುಷರ ವಿನೂತನ ಮಾದರಿಯ ವಸ್ತ್ರ ವೈವಿಧ್ಯ ಲೋಕ. ಲೆಹೆಂಗಾ, ರೇಷ್ಮೆ ಸೀರೆ, ಫ್ಯಾನ್ಸಿ ಸೀರೆ, ಕುರ್ತೀಸ್, ರೆಡಿಮೇಡ್ ಬಟ್ಟೆ, ಮದುವೆ ಚವಳಿಗಳ ಅಪೂರ್ವ ಸಂಗ್ರಹ. ಕಳೆದ 15 ವರ್ಷಗಳಿಂದ ವಸ್ತ್ರ ಪರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸಕ್ಕೆತ್ತ ಸಂಪೂರ್ಣ ಹವಾನಿಯಂತ್ರಿತ ವಸ್ತ್ರ ಮಳಿಗೆ ಕಾವೇರಿ ಗಾರ್ಮೆಂಟ್ಸ್. ವಾರದ ಪ್ರತಿದಿನವೂ ತೆರೆದಿರುತ್ತದೆ. ಸಮಯ ಬೆಳಗ್ಗೆ 8:00 to 8:00. ಶ್ರೀರಾಮಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ. ಕಾಂಟ್ಯಾಕ್ಟ್ 08257231969. ಭೇಟಿನ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಏನೆಕಲ್ಲು ಗ್ರಾಮದ ಮಿಥುನ್ ಗೌಡ ಮಲ್ಲಾರ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರತಿನಿಧಿಸಿ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಮಂಗಳೂರಿನ ಗೋಕರ್ಣತೇಶ್ವರ ಕಾಲೇಜಿನಲ್ಲಿ ಕಲಾ ಪದವಿ ಓದುತ್ತಿರುವ ಮಿಥುನ್ ಗೌಡ ಅವರು ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರತಿನಿಧಿಸಿ ಸೌತ್ ಝೋನ್ ಪಂದ್ಯದಲ್ಲಿ ರನ್ನರ್ ಆಫ್ ಪಡೆದು ಹರಿಯಾಣದಲ್ಲಿ 17 December to 20 ನಡೆದ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕಬಡ್ಡಿ ಪಂದ್ಯ ಆಡಿರುತ್ತಾರೆ. ಈ ರಾಷ್ಟ್ರೀಯ ಪಂದ್ಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರತಿನಿಧಿಸಿ ಪ್ರೋ ಕಬಡ್ಡಿ ಆಡಿರುವ ಸಚಿನ್ ಪ್ರತಾಪ್ ಐವರ್ನಾಡು ಕೂಡ ಆಡಿದ್ದರು. ಮಿಥುನ್ ಅವರು ಏನೆಕಲ್ಲಿನ ಸುಂದರ ಮಲ್ಲಾರ ಮತ್ತು ಶ್ರೀಮತಿ ವಸಂತಿ ಮಲ್ಲಾರ ದಂಪತಿಗಳ ಪುತ್ರ. ಕಳೆದ ಕೆಲವು ತಿಂಗಳ ಹಿಂದೆ ಪ್ರತ್ಯೇಕ ಘಟನೆಗೆ ಸಂಬಂಧಿಸಿದ ಕಾಣೆಯಾಗಿದ್ದ ಸಂಪಾಜಿ ಮೂಲದ ಇಬ್ಬರು ಮಹಿಳೆಯರನ್ನು ಪತ್ತೆ ಹಚ್ಚುವಲ್ಲಿ ಸುಳ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಅವರ ಮನೆಯವರು ದೂರನ್ನು ನೀಡಿದ್ದು, ದೂರು ದಾಖಲಿಸಿಕೊಂಡ ಪೊಲೀಸರು ಇಬ್ಬರು ಮಹಿಳೆಯರನ್ನು ಪತ್ತೆ ಹಚ್ಚಲು ಜಿಲ್ಲೆಯ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಅವರ ಮಾಹಿತಿಯನ್ನು ಸಂಗ್ರಹಿಸಿ ಕಾರ್ಯಾಚರಣೆ ಆರಂಭಿಸಿದ್ದರು. ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿರುವ ಸುಳ್ಯ ಪೊಲೀಸರು ಮಹಾಲಕ್ಷ್ಮಿ ಎಂಬುವರನ್ನು ಬೆಳ್ತಂಗಡಿ ಪರಿಸರದಲ್ಲಿ ಪತ್ತೆ ಹಚ್ಚಿದರೆ, ನಾಗವೇಣಿ ಅವರನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಪತ್ತೆ ಹಚ್ಚಿದ್ದಾರೆ. ಮಹಾಲಕ್ಷ್ಮಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಬಳಿ ರಬ್ಬರ್ ಟೇಪಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದು, ಅಲ್ಲಿರುವ ಮಾಹಿತಿ ಸಂಗ್ರಹಿಸಿದ ಪೊಲೀಸರು ಅಲ್ಲಿಗೆ ತೆರಳಿ ಆಕೆಯನ್ನು ಸುಳ್ಯ ಠಾಣೆಗೆ ಕರೆತಂದು ಮನೆಯವರನ್ನು ಕರೆಸಿ ಮಾತುಕತೆ ನಡೆಸಿ ಅವರೊಂದಿಗೆ ಕಳುಹಿಸಿಕೊಟ್ಟಿರುತ್ತಾರೆ. ನಾಗವೇಣಿ ಎಂಬ ಮಹಿಳೆ ತನ್ನ ಪ್ರಿಯಕರನೊಂದಿಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಇರುವ ಮಾಹಿತಿ ಸಂಗ್ರಹಿಸಿದ ಸುಳ್ಯ ಪೊಲೀಸರು ಆಕೆಯ ಪತಿಯನ್ನು ಮಹಿಳೆ ಇರುವ ಸ್ಥಳಕ್ಕೆ ತಮ್ಮೊಂದಿಗೆ ಕರೆದೊಯ್ದು ವಿಚಾರಿಸಿದಾಗ ಆಕೆ ತನ್ನ ಪತಿಯೊಂದಿಗೆ ಬರಲು ನಿರಾಕರಿಸಿದ್ದು, ಪ್ರಿಯಕರನೊಂದಿಗೆ ಅಲ್ಲೇ ಇರುವುದಾಗಿ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಿ ಅವರಿಬ್ಬರ ಹೇಳಿಕೆಯನ್ನು ಪಡೆದು ಬಂದಿರುವುದಾಗಿ ತಿಳಿದು ಬಂದಿದೆ. ಸಂಪಾಜೆ ಗ್ರಾಮದ ಕಲ್ಲುಗುಂಡಿ ಪೇಟೆಯಲ್ಲಿ ಕೆಲವು ದಿನಗಳಿಂದ ತಿರುಗಾಡುತ್ತಿದ್ದ ಅಪರಿಚಿತ ವ್ಯಕ್ತಿಯೊಬ್ಬರು ನಿನ್ನೆ ಸಂಜೆ ವೇಳೆಗೆ ರಸ್ತೆ ದಾಟುತ್ತಿದ್ದ ಸಂದರ್ಭ ಬೈಕ್ ಡಿಕ್ಕಿಯಾಗಿ ಅವರು ಸ್ಥಳದಲ್ಲಿ ಮೃತಪಟ್ಟ ಘಟನೆ ವರದಿಯಾಗಿದೆ. ಈ ವ್ಯಕ್ತಿ ಕಲ್ಲುಗುಂಡಿಯ ಪೇಟೆಯಲ್ಲಿ ಸುತ್ತಾಡುತ್ತಿದ್ದರೆಂದು ಹೇಳಲಾಗುತ್ತಿದೆ. ಕೊಯ್ನಾಡು ಸಮೀಪ ಪಯಸ್ವಿ ನದಿಯ ದಡದಲ್ಲಿ ಸುಮಾರು 7 ಆನೆಗಳ ಹಿಂಡೊಂದು ಕಂಡು ಬಂದಿದ್ದು, ನದಿಯಲ್ಲಿ ಸ್ನಾನಕ್ಕೆಂದು ಬಂದಿದ್ದ ಯುವಕರ ತಂಡ ಓಟಕ್ಕಿದ್ದ ಘಟನೆ ವರದಿಯಾಗಿದೆ. ಕೊಯ್ನಾಡು ಸಮೀಪದ ಮಾಣಿ ಮೈಸೂರು ಹೆದ್ದಾರಿ ಬಳಿ ಪಯಸ್ವಿ ನದಿಯ ತೀರಕ್ಕೆ ಸ್ನಾನಕ್ಕೆಂದು ಕೆಲವು ಯುವಕರು ಬಂದಿದ್ದರು. ಈ ಸಂದರ್ಭದಲ್ಲಿ ಉನೈಸ್ ಪೆರಾಜಿ ಎಂಬುವರು ನದಿಯ ತಡದಲ್ಲಿ ಯಾತ್ರಿಕರು ಬಂದು ಬಿಸಾಕಿದ್ದ ಕಸದ ವಿಡಿಯೋವನ್ನು ಚಿತ್ರೀಕರಿಸುತ್ತಿದ್ದರು. ಈ ವೇಳೆಗೆ ಕಾಡಿನಿಂದ ಏಕಾಏಕಿ ಆನೆಗಳ ಹಿಂಡು ಇವರ ಬಳಿ ಬರುತ್ತಿದ್ದನ್ನು ಗಮನಿಸಿದರು. ಕೂಡಲೇ ಅವರು ಅಲ್ಲಿಂದ ಓಟಕ್ಕಿತ್ತರು. ನಂತರ ದೂರದಲ್ಲಿ ನಿಂತು ಆನೆಗಳ ಹಿಂಡಿನ ವಿಡಿಯೋವನ್ನು ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಚೆಂಬು ಗ್ರಾಮದ ಕಜೆ ಸೀತಮ್ಮ ಅವರು ಅಲ್ಪಕಾಲದ ಅಸೌಖ್ಯದಿಂದಾಗಿ ಇಂದು ಮುಂಜಾನೆ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಮಂಗಳೂರು ಸಶಸ್ತ್ರ ಮೀಸಲು ಪಡೆಯಲ್ಲಿ ಎಎಸ್ಐ ಆಗಿರುವ ಮಂಡೆಕೋಲು ಗ್ರಾಮದ ಪೆರಾಲು ಅಲಂಕಳ್ಯ ರಾಮಕೃಷ್ಣ ಎಂಬುವರು ಮಂಗಳೂರು ಅವರ ಗೃಹದಲ್ಲಿ ನಿಧನರಾಗಿದ್ದಾರೆ. ನಿನ್ನೆ ರಾತ್ರಿ ಅವರ ಮನೆಯವರಿಗೆ ವಿಷಯ ಗೊತ್ತಾಗಿದ್ದು ಮನೆಯವರು ಮಂಗಳೂರಿಗೆ ತೆರಳಿದ್ದಾರೆ. ಮನೆಯವರು ಮಂಗಳೂರಿಗೆ ತೆರಳಿದ ಬಳಿಕ ಮೃತದೇಹವನ್ನು ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತೆಂದು, ಅಲ್ಲಿ ಪೋಸ್ಟ್ಮಾರ್ಟಮ್ ಆಗಿ ಮೃತದೇಹವನ್ನು ಅಲಂಕಳ್ಯಕ್ಕೆ ತರಲಾಗುತ್ತದೆ ಎಂದು ತಿಳಿದು ಬಂದಿದೆ. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.